ದಯವಿಟ್ಟು ಗಮನಿಸಿ, ಸಾಧನೆಯಲ್ಲಿ ಅತ್ಯಂತ ವಿಶಿಷ್ಟವಾದಂಥ ತ್ರಿವಿಕ್ರಮ ಹೆಜ್ಜೆ ಇಟ್ಟಂಥವರು ಅಧ್ಯಾತ್ಮದಲ್ಲಿ ಮೈಲುಗಲ್ಲಾಗಿ ನಿಂತ್ಕೋತಾರೆ. ಯಾರು ತಮ್ಮ ಮಿತಿಗಳನ್ನು ದಾಟಿ ಹೋಗಿದ್ದಾರೋ ಅವರು ಮಾತ್ರ ನೆನಪಿನಲ್ಲಿದ್ದಾರೆ. ಎಲ್ಲೂ ಒಂದು ಮಿತಿ ಇದೆ, ಪ್ರತಿಯೊಂದಕ್ಕೊಂದು ಮಿತಿ ಇದೆ, ಸನ್ಯಾಸ ಧರ್ಮಕ್ಕೂ ಒಂದು ಮಿತಿ ಇದೆ. ಆ ಮಿತಿಯನ್ನು ದಾಟಿ ಆ ತಮ್ಮ ವೃತ್ತಿಯನ್ನು ಧರ್ಮವನ್ನು ಕೆಡಿಸದೇನೆ ಇನ್ನೂ ಉನ್ನತಿಗೆ ತಗೊಂಡು ಹೋದವರು, ಅದು ಭಾಳ ಮುಖ್ಯ. ಮಿತಿಯನ್ನು ದಾಟಿ ಧರ್ಮವನ್ನು ಕೆಡಿಸಿದವರು ಭಾಳ ಜನ ಇದ್ದಾರೆ, ಮಿತಿಯನ್ನು ದಾಟಿ ಆ ಧರ್ಮವನ್ನು ಎತ್ತರಕ್ಕೆ ತಗೊಂಡು ಹೋದವರು ಭಾಳ ಅಪರೂಪ. ಅಂಥವರೇ ದೊಡ್ಡ ಮೈಲಿಗಲ್ಲಾಗಿ ನಿಂತಿದ್ದಾರೆ. ಅದಕ್ಕೆ ರಾಮಾನುಜರು ದೊಡ್ಡವರು ಯಾಕಾಗ್ತಾರೆ ಅಂದರೆ, ಯಾವುದು ರಹಸ್ಯ ಮಂತ್ರ ಯಾರಿಗೂ ಹೇಳಬೇಡಿ ಅಂಥದ್ದನ್ನು ಎಲ್ಲರ ಮುಂದೆ ಹೇಳಿಬಿಟ್ಟು ನಾನು ನರಕಕ್ಕೆ ಹೋದರೂ ಅಡ್ಡಿಯಿಲ್ಲ, ಅವರು ಸ್ವರ್ಗಕ್ಕೆ ಹೋಗಲಿ ಅಂತ ಹೇಳುವಂಥ ಬುದ್ಧಿ. ದಲಿತರಿಗೆ ಅವಕಾಶ ಕೊಟ್ಟಂಥದ್ದು, ಮುಂದೆ ನೋಡ್ತೀವಿ ಮೇಲ್ಕೋಟೆಯಲ್ಲಿ ದರ್ಶನ ಮಾಡಿ ದಾಸಾರ್ಯ ಪರಂಪರೆ ಹಾಕಿಬಿಟ್ರು. ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಿದ್ದಲ್ವ? ಕನಕದಾಸರು ಬಂದು ಕೇಳಿದಾಗ ತುಗೊಪ್ಪ ಕನಕ ಅಂತ ಕೊಟ್ಟರೆ ಸಾಸಿವೆ ಕೊಟ್ಟರು ಅವರು, ಸಾಸಿವೆ ತಿನ್ನೋಂಗಿಲ್ಲ ಅವಾಗ. ಆದರೆ ರಾಯರು ತೊಗೊಂಡ್ರು, ಅದನ್ನು ತೊಗೊಂಡು ಇವತ್ತಿಂದ ಸಾಸಿವೆ ನಡೀತದೆ ನಮಗೆ ಅಂತ ಹೇಳಿ ಸ್ವೀಕಾರ ಮಾಡಿದ್ದು. ಕನಕದಾಸ ನಮ್ಮವನು ಅಂತ ಹೇಳಿದ್ದು. ಯಾವಾಗ ದಾಟಿ ಹೋಗ್ತೀವೋ ಬೌಂಡ್ರಿನ, ರಾಘವೇಂದ್ರ ಸ್ವಾಮಿಗಳು ಆ ಮುಸ್ಲಿಂ ದೊರೆ ಕಡೆ ಹೋಗಿ ಆ ದೊರೆ ಮಾಂಸದ ಆಹಾರ ಇಟ್ಟದ್ದು ಅದನ್ನು ಹಣ್ಣನ್ನು ಮಾಡಿ ಅವನ ಮನಸ್ಸನ್ನು ಗೆದ್ಕೊಂಬರಲಿಲ್ವಾ? ನಾನು ಹೋಗೋದಿಲ್ಲ ಅಂತ ಧಿಕ್ಕರಿಸಿ ಹೋಗಲಿಲ್ಲ. ಅಂದರೆ ತಮ್ಮ ಹಾಕಿದಂಥ ಮಿತಿಗಳನ್ನು ದಾಟಿ ಮೇಲೆ ಹೋದರು, ಆದರೆ ಧರ್ಮವನ್ನು ಕೆಡಿಸಲಿಲ್ಲ. ಶಂಕರಾಚಾರ್ಯರು ಮಾಡಲಿಲ್ವಾ? ಅದ್ಭುತ ಶಂಕರ ಭಗವತ್ಪಾದರು ಮಾಡಿದ್ದು. ಆ ಕಾಶಿಯಲ್ಲಿ ನಿಂತ್ಕೊಂಡಾಗ ರಸ್ತೆಯಲ್ಲೊಬ್ಬ ಚಾಂಡಾಲ ಬರ್ತಾನೆ, ದೂರ ಸರಿ ಅಂತಾರೆ. ಆತ ಕೇಳ್ತಾನೆ, ಸರಿ ಅಂದದ್ದು ಯಾರಿಗೆ? ನನ್ನ ದೇಹಕ್ಕೋ ಒಳಗಿನ ಆತ್ಮಕ್ಕೋ ಅಂತ. ತಕ್ಷಣ ದೀರ್ಘದಂಡ ನಮಸ್ಕಾರ ಮಾಡಿ, ಹೌದಪ್ಪ ಮಹಾರಾಯ ನನ್ನ ಬುದ್ಧಿ ಬಂತು. ಈ ತಕ್ಷಣ ಕರೆಕ್ಟಿಂಗ್ ದೆಮ್ಸೆಲ್ಸ್, ತಮ್ಮನ್ನು ತಿದ್ದುಕೊಳ್ಳುವಂಥದ್ದು, ಆ ಚಂಡಾಲಿಗೆ ನಮಸ್ಕಾರ ಮಾಡುವಂಥ ಮನಸ್ಸಿದೆಯಲ್ಲ ಶಂಕರಾಚಾರ್ಯರಿಗೆ ಮಾತ್ರ ಅಪರೂಪವಾಗಿ ಸಿಕ್ಕಿದ್ದದ್ದು. ಅದಕ್ಕಿಂತ ದೊಡ್ಡದು ನನಗನಿಸಿದ್ದು, ಸನ್ಯಾಸ ತೊಗೊಂಡ್ಮೇಲೆ ತನ್ನ ಪೂರ್ವಾಶ್ರಮಕ್ಕೆ ಯಾವುದೂ ಸಂಬಂಧ ಇಲ್ಲ ಸನ್ಯಾಸಿಗಳಿಗೆ, ಆದರೆ ಶಂಕರಾಚಾರ್ಯರು ಒಬ್ಬರೇ ಬಂದು ತಾಯಿ ಅಂತ್ಯ ಸಂಸ್ಕಾರ ಮಾಡಿದ್ದು. ಜನ ನಕ್ರಂತೆ ಅವಾಗ, ಏನು ಮಾಡಬಾರ್ದು, ಅದನ್ನು ಯಾಕೆ ಮಾಡ್ತೀರಿ ಸನ್ಯಾಸಿ ಅಂತ. ಅವ್ರು ಹೇಳ್ತಾರೆ, ತಾಯಿಕ್ಕಿಂತ ದೊಡ್ಡದಾಗಿ ಯಾವ ಧರ್ಮನೂ ಇಲ್ಲ ಹೋಗಿ ಅಂತ. ಇದು ಮಿತಿಗಳನ್ನು ದಾಟುವಂಥ ಬಗೆ, ಇದನ್ನು ತ್ರಿವಿಕ್ರಮ ಹೆಜ್ಜೆ ಅಂತ ಕರಿತೇನೆ ನಾನು. ಇದು ಭಾಳ ಮುಖ್ಯ ಸ್ವಾಮಿ. ಯಾಕೆ ಕೆಲವರನ್ನು ಮಾತ್ರ ನೆನೀತೇವೆ ಅಂದರೆ, ಅವರ ಮಿತಿಗಳನ್ನು ದಾಟಿ ಹೋದವರು. ಇದನ್ನು ನಾನು ಸೀಮೋಲ್ಲಂಘನ ಅಂತ ಕರಿತೀವಿ ನಾವು. ದಸರೆ ದಿವಸ ಮಾಡ್ತೀವಿ ನಾವು, ಸೀಮೆಗಳನ್ನು ದಾಟಿ ಹೋಗಬೇಕು ಅಂತ. ಎಷ್ಟು ಸಾಂಕೇತಿಕವಾದಂಥ ಕಾರ್ಯಕ್ರಮ ಅಂದರೆ, ನಾವು ಕೂಡ ಸೀಮೋಲ್ಲಂಘನ ಮಾಡ್ಕೋಬೇಕು. ಅಲ್ಲಲ್ಲಿ ಮಿತಿಗಳನ್ನು ಹಾಕೊಂಡು, ನಾನು ಇಷ್ಟೇ ಪಾ, ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ನನಗೆ. ಗೆರೆ ಹಾಕ್ಕೊಂಡದ್ದು ನಾನು, ಯಾರೂ ಗೆರೆ ಹಾಕಿಲ್ಲ. ಅದಕ್ಕೆ ನಾನು ಒಂದು ಸೆಂಟೆನ್ಸ್ ಬರಿತೀನಿ ಯಾವಾಗಲೂ ನಾನು ಬರೆದಾಗ, ನನ್ನ ಇಮೇಲಲ್ಲೂ ಅದೇ ಇದೆ. ಕ್ರಿಯೇಟಿವಿಟಿ ಈಸ್ ಆಲ್ ಅಬೌಟ್ ಸ್ಟ್ರೆಚಿಂಗ್ ಯುವರ್ ಸೆಲ್ಫ್ ಟು ಯುವರ್ ಲಿಮಿಟ್ಸ್, ಓನ್ಲಿ ಟು ಡಿಸ್ಕವರ್ ದೇರ್ ಆರ್ ನೋ ಲಿಮಿಟ್ಸ್ ಅಂತ. ಸೃಜನಶೀಲತೆ ಅಂದರೆ ಎಳಿಬೇಕು ಬೌಂಡ್ರಿ ಒಳಗು. ಬೌಂಡ್ರಿ ಇಲ್ಲ ಅಂತ ಗೊತ್ತಾಗಬೇಕು ನಮಗೆ, ಅದು ಗೊತ್ತಾಗೋದೇ ಇಲ್ಲಲ್ಲ. ಬೇಂದ್ರೆ ಒಂದು ಕವನ ಬರೆದಿದ್ದಾರೆ, ಪೂರ್ತಿ ಕವನ ಹೇಳಲ್ಲ, ಒಂದೇ ನಾಲ್ಕು ಸಾಲು ಹೇಳ್ತೀನಿ ಅವ್ರದು. ಅವ್ರು ಬರೀತಾರೆ ಸೀಮೋಲ್ಲಂಘನ ಅಂತ ಒಂದು ಕವನ ಬರೀತಾರೆ, ಎಷ್ಟು ಚಂದ ಬರೆದಿದ್ದಾರೆ. ಪಡುವಣ ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ. ಕಂಪ್ಲೀಟ್ ಇಂಟಿಗ್ರೇಷನ್ ಇದು. ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ, ಬಡಗಣದ ಭುಕ್ತಿಯಲ್ಲಿ ತೆಂಕಣದ ಮುಕ್ತಿ. ಬಡಗಣದ ಭುಕ್ತಿಯಲ್ಲಿ ತೆಂಕಣದ ಮುಕ್ತಿ, ಒಡನೊಡನೆ ನೆರೆಬೆರೆತು ಹೊಸತಾಯಿತು ಯುಕ್ತಿ. ಇಡಿಯಾಗೋಣ ಬಾ ಸೀಮೆಯನ್ನು ದಾಟಿ, ಇಡಿಯಾಗೋಣ ಬಾ ಸೀಮೆಯನ್ನು ದಾಟಿ. ಪ್ರತಿ ಕ್ಷಣಕ್ಕೂ ಸೀಮೆಯನ್ನು ದಾಟಬೇಕಾಗ್ತದೆ. ನಾನು ಸ್ವಲ್ಪ ನೆನಪಿದೆ, ನಾನು ಯಾವುದೋ ಬೇರೆ ದೇಶದಲ್ಲಿದ್ದಾಗ ಶಿಕ್ಷಣದ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ನಾವು ಇವತ್ತು ಶಿಕ್ಷಣಕ್ಕೆ ಎಜುಕೇಷನ್ ಅಂತ ಕರಿತೇವೆ. ಎಜುಕೇಷನ್ ಅನ್ನೋದು ಇಂಗ್ಲೀಷ್ ಪದ ಅಲ್ಲ, ಅದು ಲ್ಯಾಟಿನ್ ಪದ. ಅದು ಬಂದದ್ದು ಮೂಲ ಎಡ್ಯುಕೇರ್ ಅಂತ ಪದದಿಂದ ಬಂದದ್ದು. ಎಡ್ಯುಕೇರ್ ಅಂದ್ರೆ ಟು ಡ್ರಾ ಔಟ್. ಅದನ್ನು ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ, ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಮನುಷ್ಯನಲ್ಲಿರುವಂಥ ಪರಿಪೂರ್ಣತೆಯನ್ನು ಹೊರಗೆ ತೆಗೆಯೋದು ಎಜುಕೇಷನ್, ಶಿಕ್ಷಣ. ಅದು ಮಗುಗೆ ಯಾವುದೋ ಶಕ್ತಿ ಇದೆ, ಹೊರಗೆ ತೆಗಿಬೇಕು. ಎಡ್ಯುಕೇರ್ ಅಂದರೆ ಒಳಗಿರೋ ಶಕ್ತಿಯನ್ನು ಹೊರಗೆ ತೆಗಿಬೇಕು ಅಂತ. ಈಗ ಸುಮಾರು ಒಂದು 25 ವರ್ಷದಿಂದ ದೊಡ್ಡ ಚರ್ಚೆ ನಡೀತಾ ಇದೆ ಪ್ರಪಂಚದಾದ್ಯಂತ. ಎಡ್ಯುಕೇರ್ ಅಲ್ಲ ಪದ, ಅದು ಎಡ್ಯುಸೆರೆ ಅಂತ ಇನ್ನೊಂದು ಪದ ಇದೆ, ಅದು ಶಿಕ್ಷಣ ಎಜುಕೇಷನ್ ಮೂಲ ಪದ ಅಂತ. ಎರಡು ಪದ ಈಗ, ಎಡ್ಯುಕೇರ್ ಅಂತ ಒಂದು, ಎಡ್ಯುಸೆರೆ ಅಂತ. ಎರಡರ ವ್ಯತ್ಯಾಸ ಏನು ಅಂದರೆ, ಎಡ್ಯುಕೇರ್ ಅಂತ ಹೇಳುತ್ತೆ ಇರೋದನ್ನು ಗಟ್ಟಿ ಮಾಡಬೇಕು, ಇರೋದನ್ನು ಡ್ರಿಲ್ ಮಾಡಬೇಕು. ವಿಷಯ ಗೊತ್ತಿದೆಯಾ,
ಗಟ್ಟಿ ಮಾಡಬೇಕು ಅದನ್ನು, ಅದು ಎಡ್ಯುಕೇರ್. ಎಡುಸೆರೆ ಅಂದರೆ ದಾಟಿ ಹೋಗೋದು, ದಾಟಿ ಹೋಗುವಂಥದ್ದು. ಆ ಸೆಷನಿಗೆ ನಾನು ಚೇರ್ಮನ್ ಆಗಿದ್ದೆ. ಇಬ್ಬರು ಜಗಳಾಡ್ತಾರೆ ಪಂಡಿತರು, ಎಡ್ಯುಕೇರ್ ಕರೆಕ್ಟು ಅಂತ, ಎಡುಸೆರೆ ಅಂತ ಕರೆಕ್ಟು. ನಾನು ಹೇಳಿದೆ ಸಮನ್ವಯ ಬುದ್ಧಿ, ಎರಡೂ ಸರಿನೇ. ಶಿಕ್ಷಣ ಅಂದರೆ ಎರಡೂ ಇರಬೇಕು. ತಾವು ದಯವಿಟ್ಟು ಗಮನಿಸಿ, ತಾವು ಯಾರಾದರೂ ಶಾಸ್ತ್ರೀಯ ಸಂಗೀತ ಕಲ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಯಾವುದೇ ಒಂದು ರಾಗ ಕಲಿಬೇಕಾದ್ರೆ ಸುಲಭ ಅಲ್ಲ. ಕೆಲವರು ವರ್ಷಗಟ್ಟಲೆ ಕಲ್ತಿದ್ದಾರೆ ಒಂದು ರಾಗ ಕಲಿಬೇಕು ಅಂತ. ಅದು ಆರೋಹಣ ಏನು, ಅವರೋಹಣ ಏನು, ಆಲಾಪಗಳು ಹೇಗೆ, ಒಂದು ಚೂರು ತಪ್ಪಿದರೆ ಓ ರಾಗ ಕೆಟ್ಟು ಹೋಯಿತು ಅಂತೀವಿ ನಾವು. ಆ ರಾಗದ ಮಿತಿಗಳನ್ನು ಗುರುತು ಮಾಡ್ಕೋಬೇಕು, ಎಲ್ಲವನ್ನು ಕಲಿಬೇಕು ರಾಗದೊಳಗಿರೋದನ್ನು. ರಾಗದ ಮಿತಿಗಳನ್ನು ಗುರುತು ಮಾಡ್ಕೊಂಡು ಅಲ್ಲೇ ಉಳಿದ್ರೆ ರಾಗದ ಸ್ಪೆಷಲಿಸ್ಟ್ ಆಗ್ತೀವಿ ನಾವು. ಆದರೆ ಅಲ್ಲೇ ಉಳಿದ್ರೆ ಮುಂದೆ ದೊಡ್ಡವರಾಗಲ್ಲ. ರಾಗದ ಮಿತಿಗಳನ್ನು ಗುರುತಿಸಬೇಕು, ರಾಗದ ಮಿತಿಗಳನ್ನು ದಾಟಿ ಹೋಗಬೇಕು. ಇದೇ ಬಾಲಮುರಳೀಕೃಷ್ಣರಂಥವರಿಗೆ ಅಷ್ಟೊಂದು ರಾಗ ಸೃಷ್ಟಿ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗ್ತಿತ್ತು? ಪ್ರತಿಯೊಂದು ರಾಗವನ್ನು ಕಲ್ಕೋಬೇಕು, ಮಿತಿಗಳನ್ನು ಅರಿಬೇಕು, ದಾಟಿ ಹೋಗಬೇಕು. ಇದು ಭಾಳ ಮುಖ್ಯ. ಯಾರು ನಾವು ಬೌಂಡ್ರಿ ಹಾಕ್ಕೊಂಡು ಒಳಗೆ ಕೂತ್ಕೊಂಡ್ಬಿಡ್ತೀವೋ ಅದರೊಳಗೆ ಪರಿಪೂರ್ಣರಾಗ್ತೀವಿ, ಹೊಸದನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಸೀಮೋಲ್ಲಂಘನ ಅಂದರೆ ಅದು. ಎಜುಕೇಷನ್ ಅಂದರೆ ನಮ್ಮ ಮಿತಿಗಳನ್ನು ಗುರುತಿಸಬೇಕು, ಮಿತಿಗಳು ಇರೋದೇ ದಾಟೋದಕ್ಕೆ ಅಂತ ಗೊತ್ತಿರಬೇಕು ನಮಗೆ. ಮಿತಿಗಳನ್ನು ಇರೋದೇ ದಾಟೋದಕ್ಕೆ ಅಂತ ಸೀಮೋಲ್ಲಂಘನ ಆಗಬೇಕು. ಪೇಜಾವರ್ ಶ್ರೀಗಳು ಮಾಡಲಿಲ್ವಾ? ನಾವು ಸಣ್ಣವರಿದ್ದಾಗ ಕೇಳಿದಾಗ ರೆವಲ್ಯೂಷನರಿ ಅನಿಸ್ಲಿಲ್ವಾ? ಹರಿಜನ ಕೇರಿ ಹೋದರು ಅಂತ ಹೇಳಿ ಎಷ್ಟು ವಿಮರ್ಶೆ ಆಯಿತು ಅವ್ರ ಬಗ್ಗೆ. ಆದರೆ ನೆನೆಸೋ ಜನ ಅವರನ್ನೇ, ಯಾಕೆಂದರೆ ಸೀಮೋಲ್ಲಂಘನ ಮಾಡಿದವರು ಅಂತ. ಅದಕ್ಕೆ ನನಗೆ ರಾಮಾನುಜಾಚಾರ್ಯ ಬಗ್ಗೆ ಆ ಪ್ರೀತಿ, ಆ ಅಂತಃಕರಣ ಬಂದಿರೋದು ಅದಕ್ಕೋಸ್ಕರ. ಕಾನ್ಷಿಯಸ್ ಎಕ್ಸ್ಪಾನ್ಷನ್ ಆಫ್ ಮೈಂಡ್, ಅದು ಆಕ್ಸಿಡೆಂಟ್ಲಿ ಆದದ್ದಲ್ಲ, ಪ್ರಯತ್ನಪೂರ್ವಕವಾಗಿ ಮಿತಿಗಳನ್ನು ದಾಟಿ ಹೋಗುವಂಥದ್ದು. ಇದ್ದಿದ್ರೆ ಅವರೊಂದ್ಸಲ ಸ್ನಾನ ಮಾಡಿ ಬರ್ತಾರೆ ದೇವಸ್ಥಾನದಲ್ಲಿ, ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಬರಬೇಕಾದ್ರೆ ಧನುರ್ದಾಸನೂ ಸ್ನಾನ ಮಾಡ್ತಾನೆ, ಮಠಕ್ಕೆ ಬರಬೇಕು ಅವರು. ಬರಬೇಕಾದ್ರೆ ಆ ಧನುರ್ದಾಸನ ಹೆಗಲ ಮ್ಯಾಲೆ ಕೈ ಇಟ್ಕೊಂಡು ಬರ್ತಾರೆ. ಸಂಪ್ರದಾಯವಾದಿಗಳು ಹುಬ್ಬುಗಂಟು ಹಾಕ್ಕೊಂಡ್ಬಿಡ್ತಾರೆ, ಇದೇನ್ರಿ ಇದು? ಸ್ವಾಮಿಗಳು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬರುವಾಗ ಆ ಶೂದ್ರನ ಹೆಗಲ ಮ್ಯಾಲೆ ಕೈ ಇಟ್ಕೊಂಡ್ಬರ್ತಾರೆ ಅಂತ. ಅವ್ರಿಗೇನು ದುಃಖ ಇಲ್ಲ ಅದರೊಳಗೆ, ಯಾಕಂದರೆ ಧನುರ್ದಾಸ ನಿಜವಾಗಲೂ ಏನು ಅಂತ ಅವ್ರಿಗೆ ಗೊತ್ತಿದೆ. ಧನುರ್ದಾಸನ ದೇಹ ಹುಟ್ಟು ಸಂಬಂಧ ಇಲ್ಲ, ಹುಟ್ಟಿದ ಅವನ ಆಕ್ಸಿಡೆಂಟ್ ಅವನ ಜವಾಬ್ದಾರಿ ಅಲ್ಲ ಅದು. ಆದರೆ ಹುಟ್ಟಿದ ಮೇಲೆ ಅವನು ಏನಾದ ಅನ್ನೋದು ಮುಖ್ಯ, ಅದನ್ನು ಗುರುತಿಸಿ ಮಾಡಿದ್ರಲ್ಲ ಅದು ಭಾಳ ದೊಡ್ಡ ಕೆಲಸ ಆಗಿತ್ತು. ಅದಕ್ಕೆ ನಾನು ಹೇಳ್ತೀನಿ, ರಾಮಾನುಜರು ವೈಷ್ಣವ ಸಿದ್ಧಾಂತವನ್ನು ಪ್ರವರ್ತಿಸುವಾಗ ವೈಷ್ಣವ ಮತ್ತು ಭಕ್ತಿ ಸಿದ್ಧಾಂತ ಎರಡೂ ತುಂಬ ಜನಪ್ರಿಯ. ಅದು ಜನಪ್ರಿಯ ಆಗೋದಕ್ಕೆ ಸಿದ್ಧಾಂತ ಒಂದೇ ಕಾರಣ ಅಲ್ಲ, ಅವ್ರ ವ್ಯಕ್ತಿತ್ವವೂ ಕಾರಣ ಆಗಿತ್ತು. ನಾನು ಏನು ಹೇಳ್ತೀನಿ ಅನ್ನೋದು ನಾನು ಹೇಳೋ ವಿಷಯದ ಬಗ್ಗೆ ಅಲ್ಲ, ಹೇಳೋವಂಥ ವ್ಯಕ್ತಿ ಮೇಲೆ, ವ್ಯಕ್ತಿತ್ವದ ಮೇಲೂ ಕಾರಣ ಆಗುತ್ತೆ. ಹಾಗೆ ರಾಮಾನುಜರ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿತ್ತು ಅಂದರೆ ಸರ್ವ ಸಮಾನತೆಯನ್ನು ರೂಢಿಯಲ್ಲಿ ತಂದಂಥ ಮಹಾಂತರಾಗಿದ್ದರು ಅವರು ಅಂತ. ಆಗಿನ ಕಾಲದಲ್ಲಿ ಒಬ್ಬ ಚೋಳ ರಾಜ ಇದ್ದ, ಅವನ ಹೆಸರು ಭಾಳ ಚೆನ್ನಾಗಿದೆ, ಕ್ರಿಮಿಕಂಠ ಅಂತ. ಇದು ಯಾಕೋ ಏನು ಅವನ ಹೆಸರು ಹಂಗೆ ನನಗೆ ಗೊತ್ತಾಯ್ತು, ನಂತರ ಗೊತ್ತಾಯ್ತು, ಬೇರೆ ಪುಸ್ತಕ ಓದಾಗ ಗೊತ್ತಾಯಿತು. ಈ ಗಂಡಮಾಲೆ ರೋಗ ಅಂತ ಬರ್ತದೆ, ಕುತ್ತಿಗೆಗೆ ಗಂಟು 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 ಆಗಿಬಿಡ್ತದೆ, ಅವನು ಆಗಿತ್ತು ಅನಿಸುತ್ತೆ, ಅದಕ್ಕೆ ಕ್ರಿಮಿಕಂಠ ಅಂತ ಕರೆದಿರ್ಬೇಕು ಅವನ. ಅವನ ಹೆಸರು ಒಂದು ಏನೊಂದು ಕುಲೋತ್ತುಂಗ ಚೋಳ ಅಂತ ಅವನ ಹೆಸರು, ಹೆಸರೇ ಕುಲೋತ್ತುಂಗ ಚೋಳ. ಅವನು ಕರೆಯೋದೆಲ್ಲ ಕ್ರಿಮಿಕಂಠ ಅಂತ ಕರಿತಾಯಿದ್ರು. ಅವನು ಭಾಳ ಅಸಹಿಷ್ಣು ಮನುಷ್ಯ. ಇಬ್ಬರಿದ್ದರು ಅವ್ರು ಅಂತ, ಅಧಿ ರಾಜೇಂದ್ರ ಅಂತ ಒಬ್ಬವ, ಕುಲೋತ್ತುಂಗ ಚೋಳ ಅಂತ, ಇಬ್ಬರು ಭಾಳ ಅಸಹಿಷ್ಣುಗಳು. ಅವರು ಎಷ್ಟರ ಮಟ್ಟಿಗೆ ಅವರು ಆಗಿತ್ತಂದರೆ ಚಿದಂಬರ ಶಿವದೇವಾಲಯದಲ್ಲಿದ್ದಂಥ ಗೋವಿಂದರಾಜ ವಿಷ್ಣು ವಿಗ್ರಹವಂತಾಗ ಸಮುದ್ರಕ್ಕೆ ಹಾಕ್ಬಿಟ್ಟಿದ್ದ. ಅವನು ವಿಷ್ಣು ವಿಗ್ರಹ ಇರ್ಕೊಡೋದಿಲ್ಲ ಅಂತ ಎತ್ತಿ ಹಾಕ್ಬಿಟ್ಟಿದ್ದ. ಅದಕ್ಕೆ ದಾಖಲೆಗಳಿದ್ದಾವೆ. ಒಬ್ಬರು ಕೆ ನೀಲಕಂಠ ಶಾಸ್ತ್ರಿಗಳು ಅನ್ನೋರು ದ ಚೋಳಾಜ್ ಅನ್ನುವಂಥ ಅದ್ಭುತ ಗ್ರಂಥ, ಅದರಲ್ಲಿ ದಾಖಲೆ ಮಾಡಿದ್ದಾರೆ ಅವರು ಏನೇನಾಯಿತು ಆವಾಗ ಅಂತ. ಆ ಕ್ರಿಮಿಕಂಠ ಶೈವ ಮತಾವಲಂಬಿ ಆಗಿದ್ದ, ಏನು ತಪ್ಪೇನಿಲ್ಲ ಅದರೊಳಗೆ. ಆದರೆ ಅವನು ಏನು ಹಠ ಅಂದರೆ ತನ್ನ ರಾಜ್ಯದಲ್ಲಿ ಇರುವಂಥವ್ರು ಎಲ್ಲರೂ ಶಿವದೀಕ್ಷೆ ತಗೋಬೇಕು, ಬೇರೆ ಹಾದಿ ಇಲ್ಲ ಅವ್ರಿಗೆ. ಅದಕ್ಕೆ ಅವನು ಏನು ಮಾಡ್ತಿದ್ದ ಅಂತ ಹೊಸ ಐಡಿಯಲ್ ಮಾಡಿದ್ದ ಮೆಥಡ್. ಅವನು ಏನು ಮಾಡಿದ್ದ ಅಂದರೆ ಎಲ್ಲರ ಹತ್ರ ಹೋಗಬೇಕು, ಬರೆಸ್ಕೋಬೇಕು, ನಾನು ಶೈವ ಮತವನ್ನು ಒಪ್ಕೊಂಡಿದ್ದೇನೆ ಅಂತ ಬರೆದು ಸೈನ್ ಮಾಡಬೇಕು ದಾಖಲೆ. ಎಲ್ಲ ಸೈನ್ ಹಾಕ್ಸ್ಕೊತಿದ್ದಂತೆ, ಸೈ ಹಾಕ್ಸ್ಕೋಬೇಕು. ಇದ್ರ ಹೊಡಿತಿದ್ದ, ಲೂಟಿ ಮಾಡಿಸ್ತಿದ್ದ. ಆ ಹೆದರ್ಕೊಂಡು ಬೆದರ್ಕೊಂಡು ಪಾಪ ಜನ ಸೈನ್ ಮಾಡಿ ಸೈ ಮಾಡ್ತಿದ್ರು, ನಾವು ಶೈವ ಮತವನ್ನು ಒಪ್ಕೊಂಡಿದ್ದೇವೆ ಅಂತ ಎಲ್ಲರೂ ಮಾಡ್ತಾ ಇದ್ರಂತೆ. ಸಾಕಷ್ಟು ಜನ ವೈಷ್ಣವರನ್ನ ಹಿಡಿದು ಜೈಲಿಗೆ ಹಾಕ್ತಿದ್ದ, ಶಿಕ್ಷೆ ಕೊಟ್ಟ, ಮೂರ್ತಿಗಳನ್ನು ತೆಗೆದು ತೆಗೆದು ಸಮುದ್ರಕ್ಕೆ ಬಾವಿಗೆ ಹಾಕ್ಬಿಟ್ಟ. ಕೆಲವು ದೇಶ ಬಿಟ್ಟು ಓಡೋದ್ರು, ರಾಜ್ಯ ಬಿಟ್ಟು ಓಡೋದ್ರು. ಈ ಹಿಂಸೆ ಲೂಟಿಗಳನ್ನು ತಾಳಲಾರದೆ ಇಷ್ಟೊಂದು ಜನಕ್ಕೆ ಅನ್ಯಾಯ ಆಗೋದು ಬೇಡ ಅಂತ ಹೇಳಿ ಕೂರೇಶರ ತಂಗಿ ಮಗ
ನಾಲೂರಾನ್ ಅಂತ ಒಬ್ಬಯ್ದ ಆತ ಸೈನಿಕ ಆಗಿದ್ದ ಸ್ವಲ್ಪ ಮನ್ನಣೆ ಇರುವಂಥ ಸೈನಿಕ ಅವನು ಹೋಗಿ ರಾಜನಿಗೆ ಹೇಳಿದಂತೆ ರಾಜರೇ ಸುಮ್ಮ ಸುಮ್ಮನೆ ಪಾಪ ಸಣ್ಣ ಸಣ್ಣ ಜನರಿಗೆ ಯಾಕೆ ತೊಂದರೆ ಕೊಡ್ತೀರಿ ಶೈವ ದೀಕ್ಷೆ ತಗೊಳ್ಳಿ ಅಂತ ಯಾಕಂತೀರಿ ಅವಕ್ಕೊಂದು ಕೆಲಸ ಮಾಡಿ ಇವರೆಲ್ಲರ ಗುರುಗಳೊಬ್ಬರಿದ್ದಾರೆ ಶ್ರೀ ರಾಮಾನುಜರಿದ್ದಾರೆ ಅವನು ಹಿಡ್ಕೊಂಬನ್ಬಿಡಿ ಅವ್ರ ಕಡೆಯಿಂದ ನೀವು ಶೈವ ದೀಕ್ಷೆ ಕೊಡಿಸ್ಬಿಟ್ರೆ ಸಾಕು ಅವರಿಗೆ ಅವರೇ ಹೇಳಿಬಿಟ್ಟು ಎಲ್ಲರೂ ಶೈವ ದೀಕ್ಷೆ ತಗೊಳ್ಳಿ ಎಲ್ಲ ತೊಗೊಂಡ್ಬಿಡ್ತಾರೆ ಚಿಂತೆ ಎಲ್ಲ ಹಾಗೆ ಮಾಡಿ ಅಂದ್ರಂತೆ ಪಾಪ ಅವರು ರಾಮಾನುಜ ತೊಂದರೆ ಕೊಡಬೇಕು ಅಂತ ಹೇಳಿದ್ದಲ್ಲ ಈ ಸಣ್ಣ ಸಣ್ಣ ಮಂದಿಗೆ ತೊಂದರೆ ಕೊಡೋದಕ್ಕಿಂತ ರಾಮಾನುಜರು ಹೇಗಾದರೂ ಪಾರಾಗ್ತಾರೆ ಒಪ್ಪಿಸ್ತಾರೆ ಅಂತ ಒಂದು ನಂಬಿಕೆ ತಕ್ಷಣ ಅವನೇನು ಮಾಡಿದ ಕ್ರಿಮಿಕಂಠ ಸೈನಿಕರನ್ನು ಕಳಿಸಿದ್ದಂತೆ ಸೀದಾ ಹೋಗಿ ಶ್ರೀರಂಗಕ್ಕೆ ಹೋಗಿ ಅವ್ರನ್ನ ಕರ್ಕೊಂಬನ್ನಿ ಅವ್ರು ಬಂದರೆ ಸರಿ ಬರದೇ ಹೋದರೆ ಬಂಧನ ಮಾಡಿದ್ರೆ ಕರ್ಕೊಂಬನ್ನಿ ಅಂತ ಹೇಳಿದಂತೆ ಅವನಿಗೊಂದು ವಿಚಿತ್ರ ಪರಿಸ್ಥಿತಿ ಇದೆ ಕ್ರಿಮಿಕಂಠನಿಗೆ ರಾಮಾನುಜರ ಮೇಲೆ ಪ್ರೀತಿಯೂ ಇದೆ ಅವನಿಗೆ ಯಾಕಂದರೆ ಅವನು 8 ವರ್ಷ ಹುಡುಗಾಗಿದ್ದಾಗ ತನ್ನ ಅಕ್ಕನಿಗೆ ಹಿಡಿದಂಥ ಪಿಶಾಚಿಯನ್ನು ಬಿಡಿಸ್ತವ್ರು ಇವರು ಅಂತ ಗೊತ್ತಿದೆ ಅವನಿಗೆ ಚೋಳರಾಜನ ಮಗಳು ಪಿಶಾಚಿ ಬಿಡಿಸಿರ್ತಾರಲ್ಲ ಇವರು ಮೊದಲು ಆದ್ದರಿಂದ ನಮ್ಮ ಅಕ್ಕನಿಗೆ ಪಾರು ಮಾಡಿದವರು ಇವರು ಅಂತ ಒಂದು ವಿಶ್ವಾಸ ಇದೆ ಆದರೆ ಇವರು ವೈಷ್ಣವ ಪಥದವರು ಕರ್ಕೊಂಬನ್ನಿ ಅಂತ ಕಳಿಸಿದಂತೆ ಸೀದಾ ಸೈನಿಕರು ಬಂದುಬಿಟ್ರು ಶ್ರೀರಂಗಕ್ಕೆ ಮಠದ ಹೊರಗೆ ಬಂದುಬಿಟ್ರು ಪಾರಾಗೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಜನ ಬಂದುಬಿಟ್ಟಿದ್ದಾರೆ ತಕ್ಷಣ ಕೂರೇಶ್ವರ ಏನು ಮಾಡಿದರು ಅಂದರೆ ಗುರುಗಳೇ ಈ ಕ್ರಿಮಿಕಂಠ ಕಳಿಸಿದ್ದು ನಿಮ್ಮನ್ನು ಕೊಲ್ಲೋದಕ್ಕೆ ಕಳಿಸಿದ್ದು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅವನಿಗೆ ನಾವು ನೋಡಿದ್ದೀವಿ ಎಷ್ಟು ಜನ ಕೊಂದು ಹಾಕಿದ್ದಾನೆ ಅವನು ಬೇರೆದವ್ರನ್ನ ನಿಮ್ಮನ್ನು ಕೊಂದ್ಬಿಡ್ತಾನೆ ನಿಮ್ಮನ್ನು ಕೊಂದರೆ ಪ್ರಪಂಚಕ್ಕೆ ಅನ್ಯಾಯ ಆಗ್ತದೆ ನೀವು ಬದುಕಬೇಕು ಉಪಕಾರ ಆಗಬೇಕು ಹೊರಗಡೆ ಹೋಗೋಕ್ಕೆ ಅವಕಾಶವೇ ಇಲ್ಲ ಹೊರಗಡೆ ಬಂದುಬಿಡಿದ ಸೈನಿಕರೆಲ್ಲ ಅದಕ್ಕೊಂದು ಕೆಲಸ ಮಾಡಿ ನಿಮ್ಮ ಬಟ್ಟೆ ನನಗೆ ಕೊಡಿ ಕಾಷಾಯ ವಸ್ತ್ರ ಹಾಕ್ಕೊಂಡ್ಬಿಡ್ತೀನಿ ನನ್ನ ಬಿಳಿ ಬಟ್ಟೆ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ದಯವಿಟ್ಟು ನಿಮ್ಮ ಸ್ನೇಹ ಕೆಲವು ಬಳಗದವ್ರನ್ನ ಕರ್ಕೊಂಡು ಶಿಷ್ಯನ ಕರ್ಕೊಂಡು ಪಶ್ಚಿಮ ಮಾರ್ಗವಾಗಿ ಹೋಗ್ಬಿಡಿ ನೀವು ಕಾಡಿದೆ ಹೊರಗಡೆ ಹೋಗ್ಬಿಡಿ ಅಂತ ಹೇಳಿದ್ರಂತೆ ಇವ್ರು ಹೋಗಲ್ಲ ಅಂದರು ನೀವು ಬಿಡಿ ಅದನ್ನು ಚಿಂತೆ ಮಾಡಬೇಡಿ ಟೈಮ್ ಇಲ್ಲ ನಮಗೀಗ ಸೈನಿಕರು ಹೊರಗೆ ನಿಂತ್ಕೊಂಡಿದ್ದಾರೆ ಆಗ ಮಹಾಪೂರ್ಣರು ಬಂದ್ರಂತೆ ಹೌದು ಅದೇ ಮಾಡೋದು ಒಳ್ಳೇದೀಗ ಬದುಕು ಉಳಿಬೇಕು ಅಂದಾಗ ಧರ್ಮ ಉಳಿತದೆ ಅಂತಂದ್ರಂತೆ ಕಾಷಾಯ ವಸ್ತ್ರ ಕೊಡು ಅಂದಾಗ ರಾಮಾನುಜರು ಹೇಳ್ತಾರೆ ಕಾಷಾಯ ವಸ್ತ್ರ ಹಾಕ್ಕೊಂಡ್ರೆ ಸನ್ಯಾಸಿ ಆಗ್ತೀಯನೋ ನೀನು ಅಂದ್ರಂತೆ ಅದಕ್ಕೆ ಅವ್ರು ತಿರುಗಿಸ್ಬಿಟ್ಟು ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ನೀವು ಗೃಹಸ್ಥರಾಗ್ತೀರಾ ಆಗಲ್ಲ ಇದು ಟೆಂಪರರಿ ಹಾಕ್ಕೋಬೇಕಾದ್ದೆ ಬೇರೆ ಧರ್ಮ ಆಪದ ಧರ್ಮ ಇದು ಅಂತ ಹೇಳಿದ್ರಂತೆ ಹಾಗೆ ಬಟ್ಟೆಗಳನ್ನು ಬದಲಾಯಿಸ್ಕೊಂಡು ನೋಡಿ ವಿಚಿತ್ರ ಇದು ಎಲ್ಲೂ ಕೇಳಿಲ್ಲ ನಾನು ಹೀಗೆ ಅಂದರೆ ಒಬ್ಬ ಸನ್ಯಾಸಿಯಾದವರು ಆಪದ ಧರ್ಮದ ಪರಿಸ್ಥಿತಿಯೊಳಗೆ ತಮ್ಮ ಕಾಷಾಯ ವಸ್ತ್ರವನ್ನು ಶಿಷ್ಯನಿಗೆ ಕೊಟ್ಟು ಸನ್ಯಾಸ ದೀಕ್ಷೆ ಆಗಿಲ್ಲ ಅವನಿಗಿನ್ನ ಅವನು ಹಾಕ್ಕೊಂಡು ಅವನ ಬಟ್ಟೆಗಳನ್ನು ತಾವು ಹಾಕ್ಕೊಂಡು ಶಿಷ್ಯರಿದ್ದರೆ ಕೆಲವೊಂದು ದಾಶರಥಿ ಮತ್ತು ಗೋವಿಂದ ಅವ್ರನ್ನೆಲ್ಲ ಕರ್ಕೊಂಡು ಪಶ್ಚಿಮ ಮಾರ್ಗ ಕಾಡಿಗೆ ಹೋಗ್ಬಿಟ್ರು ಕೂರೇಶ ಏನು ಮಾಡಿದರು ಆ ಮಹಾಪೂರ್ಣರು ಕರ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡ್ರು ಸೈನಿಕರ ಮುಂದೆ ಅವಾಗೇನು ಫೋಟೋ ಐಡೆಂಟಿಟಿ ಏನು ಇರಲಿಲ್ಲಲ್ಲ ಇವರೇ ರಾಮಾನುಜರು ಅಂತ ಕರ್ಕೊಂಡು ಹೋದರು ಅವರು ಕರ್ಕೊಂಡು ಕ್ರಿಮಿಕಂಠನ ಮುಂದೆ ಕೂಡಿಸ್ಬಿಟ್ರು ಬಂದಿದ್ದಾರೆ ನೋಡಿ ರಾಮಾನುಜರು ಅಂತ ಆ ಮೊದಲು ತುಂಬ ಗೌರವ ಕೊಟ್ಟೆ ಮಾತಾಡಿದ ಅವನು ಪ್ರೀತಿಯಿಂದ ಮಾತಾಡಿಸ್ದ ಕೂತ್ಕೊಳ್ಳಿ ಯಜಮಾನ್ ಗುರುಗಳೇ ಅಂತ ಕೂಡಿಸಿದ ಎಲ್ಲ ಮಾಡಿ ಒಂದು ಪೀಠ ಕೊಟ್ಟು ಆಸ್ಥಾನ ವಿದ್ವಾಂಸರು ಕೆಲವರು ಕರೆಸಿ ಹೇಳಿದಂತೆ ಗುರುಗಳೇ ನಮ್ಮಲ್ಲಿ ಕೆಲವರು ಆಸ್ಥಾನ ವಿದ್ವಾಂಸರಿದ್ದಾರೆ ಶೈವ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡವರು ನಿಮ್ಮ ಜೊತೆ ಸ್ವಲ್ಪ ಚರ್ಚೆ ಮಾಡಬೇಕಂತಾರೆ ಅಂತ ಹೇಳಿದ್ರಂತೆ ಕೂರೇಶರು ನೇರ ಸ್ವಭಾವದ ಮನುಷ್ಯ ವಾದ ವಿವಾದ ಮಾಡೋಣ ಅಂತ ಅನ್ನಲಿಲ್ಲ ಯಾಕಂದರೆ ತಾನು ಗುರುಸ್ಥಾನದಲ್ಲಿ ಇಲ್ಲ ಅಂತ ಗೊತ್ತಿದೆ ಅವರಿಗೆ ಅದಕ್ಕೆ ಹೇಳಿದ್ರಂತೆ ಇಲ್ಲೋಡಿ ಚರ್ಚೆ ಮಾಡುವಂಥದ್ದು ಏನೂ ಇಲ್ಲ ಇದರೊಳಗೆ ಸರ್ವಲೋಕ ರಕ್ಷಕನಾದ ಮಹಾವಿಷ್ಣು ಇದ್ದಾನಲ್ಲ ಅವನೇ ಮೋಕ್ಷಪ್ರದ ಅವನು ಬಿಟ್ಟರೆ ಬೇರೆ ಹಾದಿ ಇಲ್ಲ ಅವನು ಪೂಜಿಸೋದೊಂದೇ ದಾರಿ ಎಲ್ಲರಿಗೂ ಅಂತ ಹೇಳಿಬಿಟ್ರು ಅವನು ಮೊದಲೇ ಕೋಪ ಕುದಿತಾನ ಅವನು ವೈಷ್ಣವರು ಅಂದರೆ ಇವರು ಹೇಳಿದ್ದೇನು ಎಲ್ಲರೂ ವೈಷ್ಣವ ಭಕ್ತರಾಗಬೇಕು ಬೇರೆ ದಾರಿ ಇಲ್ಲ ಅಂದ್ಬಿಟ್ರು ಅವನಿಗೆ ಕೋಪ ಉಕ್ಕಿಬಿಡ್ತು ರೋಷ ಉಕ್ಕಿಬಿಟ್ಟು ಸೈನಿಕರು ಹೇಳಿದಂತೆ ಇವರು ಶಿವದ್ರೋಹಿಗಳು ಇವರು ಇಬ್ಬರು ಹಿಡ್ಕೊಂಡು ಹೋಗಿ ಕಾಡಿಗೆ ಚಿತ್ರಹಿಂಸೆ ಮಾಡಿ ಕೊಲ್ಲಬೇಡಿ ಇವ್ರನ್ನ ಯಾಕಂದ್ರೆ ನನ್ನ ಅಕ್ಕನಿಗೆ ಜೀವ ಕೊಟ್ಟಿದ್ದಾರೆ ಇವರು ಅದಕ್ಕೆ ಇವ್ರು ಪ್ರಾಣ ಬಿಟ್ಟುಬಿಡ್ತೇನೆ ಉಳಿಸ್ತೇನೆ ಪ್ರಾಣ ಅದಕ್ಕೇನು ಮಾಡಬೇಕು ಇವ್ರನ್ನ ಕಣ್ಣು ಕಿತ್ತುಬಿಡಿ ಇಬ್ಬರದು ಅಂತ ಹೇಳಿದ್ರಂತೆ ಆ ಸೈನಿಕರಿಗೆ ಹೇಳ್ದಂಗೆ ಮಾಡ್ತಾರೆ ಕಾಡಿಗೆ ಕರ್ಕೊಂಡು ಹೋದ್ರಂತೆ ಚಿತ್ರಹಿಂಸೆ ಕೊಟ್ಟರು ಚಿತ್ರಹಿಂಸೆ ಕೊಟ್ಟು ಇಬ್ಬರದು ಕಣ್ಣು ಕಿಳಿಸ್ಬಿಡ್ತಾರೆ ಪಾಪ ಕೂರೇಶ್ವರದು ಮತ್ತು ಮಹಾಪೂರ್ಣರು ಮಹಾಪೂರ್ಣರು ವಯಸ್ಸಾಗಿದೆ ಪಾಪ ತುಂಬ ವಯಸ್ಸಾಗಿದೆ ಎಷ್ಟು ನೋವಾಗಿರ್ಬೇಕಲ್ಲ ಆದರೆ ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ದರು ಅಂತಂದರೆ ಮಹಾಪೂರ್ಣರು ಹೇಳ್ತಾರೆ ನೋಡಪ್ಪ ಇದು ನಮ್ಮ ಪ್ರಾರಬ್ಧ ಕರ್ಮ ಇದು ಯಾರನ್ನೂ ಬೈಬೇಡ ಹಾಗೆ ಇದ್ದುಬಿಡೋಣ ನಾವು ಏನಾಗ್ತದೆ ಭಗವಂತ ಏನು ಇಚ್ಛೆ ಮಾಡ್ತಾನೆ ಅದು ಮಾಡೋಣ ಅಂತ ಹೇಳಿದರು ಇಬ್ಬರು ಕಣ್ಣು ಕಳ್ಕೊಂಡಿದ್ದಾರೆ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ ಅದನ್ನು ನೋಡಿ ಒಬ್ಬ ಸೈನಿಕ ಇದ್ನಲ್ಲ ಇವರು ಕಣ್ಣು ಕಿತ್ತಿದವನು ಅವನೇನು ಮಾಡಿದ ಅಂದರೆ ಹೇಗೂ ಪಾಪ ಹೋಗಿದ್ದಾರೆ ಮುದುಕರಿದ್ದಾರೆ ಇಬ್ಬರು ಕುರೇಶ್ ಸಣ್ಣವನು ಇವರು ವಯಸ್ಸಾದವರಿದ್ದಾರೆ ತೊಂದರೆ ಆಗಬಾರ್ದು ಒಂದು ಸ್ವಲ್ಪ
ದಾರಿ ಹೋಗನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಇವನು ಶ್ರೀರಂಗ ಕರ್ಕೊಂಡು ಬಿಟ್ಬಿಡಪ್ಪ ಇಬ್ಬರನ್ನು ಅಂತ ಹೇಳಿದಂತೆ. ಹೇಳಿಬಿಟ್ಟು ಹೋದ. ಆದರೆ ಮಹಾಪೂರ್ಣರು ಮಾತ್ರ, ಇಲ್ಲಪ್ಪ ನಾನು ಶ್ರೀರಂಗಕ್ಕೆ ಹೋದರೆ ಗುರುಗಳಿಲ್ಲ ಅಲ್ಲಿಗ, ನಾನು ಹೋಗೋಕ್ಕಾಗಲ್ಲ ಅಂಥೇಳಿ ಆ ಕಾಡಿನಲ್ಲೇ ಕೂರೇಶನ ತೊಡೆ ಮೇಲೆ ತಲೆ ಇಟ್ಟು ದೀರ್ಘ ಶ್ವಾಸ ತಗೊಂಡು ತಮ್ಮ ಗುರುಗಳಾದ ಯಾಮನಾಚಾರ್ಯರನ್ನ ಧ್ಯಾನ ಮಾಡ್ತಾ ಅಲ್ಲೇ ತಮ್ಮ ಜೀವವನ್ನು ಬಿಟ್ಟರು. ಕಾಡೊಳಗೆ ಬಿಟ್ಟುಬಿಟ್ರು ಮಹಾಪೂರ್ಣರು. ಯಾವ ಮಹಾಪೂರ್ಣರು ಮುಖ್ಯವಾಗಿ ಕಾರಣರಾಗಿದ್ದವರು, ಕಾಂಚಿಯಿಂದ ರಾಮಾನುಜರನ್ನು ಕರ್ಕೊಂಬಂದು ಯಾಮನಾಚಾರ್ಯ ಕಡೆ ಕರ್ಕೊಂಬಂದಿದ್ದರು, ಹಾಗೆ ದಾರಿಯಲ್ಲಿ ಪ್ರಾಣ ಕಳ್ಕೊಳ್ಬೇಕಾಯ್ತು ಅವರು, ಆಚಾರ್ಯ ಸನ್ನಿಧಿಗೆ ಸೇರಿಬಿಟ್ರು. ಈ ಕಡೆ ರಾಮಾನುಜರು ಶಿಷ್ಯರನ್ನ ಗೊಂಡಾರಣ್ಯಕ್ಕೆ ಹೋಗಿದ್ದಿರಲ್ಲ, ನಡ್ಕೊಂಡು 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 ಹೋದ್ರಂತೆ. ಬೌಂಡ್ರಿ ಅಂತ ಎಲ್ಲಿ ಗೊತ್ತಾಗುತ್ತೆ, ಚೋಳರಾಜನ ಬೌಂಡ್ರಿ ಎಲ್ಲಿ ಮುಗಿತದೆ ಅಂತ ಗೊತ್ತು. ಹಾಗೆ ನಾಲ್ಕೈದು ದಿವಸ ಅನ್ನ ಆಹಾರ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ. ಒಂದು ದಿವಸ ಬೆಳಗಾಗೋ ಹೊತ್ತಿಗೆ ಒಂದು ಬೆಟ್ಟ ಇಳಿದು ಆ ತಪ್ಪಲು ಪ್ರದೇಶದಲ್ಲಿ ಒಂದು ಕಲ್ಲು ಮೇಲೆ ಬಂಡೆ ಮೇಲೆ ಮಲ್ಕೊಂಬಿಟ್ರಂತೆ. ಸುಸ್ತಾಗಿನ ಹೇಳೋಕ್ಕಾಗಲ್ಲ ಅಂತ ಮಲ್ಕೊಂಬಿಟ್ಟಿದ್ದಾರೆ. ನಿದ್ರೆ ಇಟ್ಬಿಟ್ಟಿದೆ. 7-8 ಜನ ಇದ್ದಾರೆ ಇವರು, ಆ ಬಂಡೆ ಮೇಲೆ ಮಲ್ಕೊಂಬಿಟ್ಟಿದ್ದಾರೆ. ಅಲ್ಲಿ ಕಾಡು ಜನಾಂಗರಿದ್ದಾರೆ, ಕೆಲವರು ಕಾಡು ಜನ. ಅವ್ರು ನೋಡಿದ್ರಂತೆ, ನೋಡಿದ್ರೆ ಪಾಪ ವಯಸ್ಸಾದವ್ರು ಸನ್ಯಾಸಿಗಳನ್ನು ಕಾಣಿಸ್ತಾರೆ, ವಯಸ್ಸಾದವರು ಇದ್ದಾರೆ ಎಲ್ಲರೂ, ಪಾಪ ಕಷ್ಟ ಆಗಿದೆಯೇನೋ ಅಂತ ಹೇಳಿ ಅವ್ರು ಯಾರು ಅಂತ ಗೊತ್ತಿಲ್ಲ, ತಮಗಿರುವಂಥ ಹಣ್ಣುಗಳನ್ನೆಲ್ಲ ತಂದಿಟ್ಟು ನಿಂತ್ಕೊಂಬಿಟ್ರಂತೆ ಕೈ ಕಟ್ಕೊಂಡು. ಎಚ್ಚರಾಗಿ ನೋಡ್ತಾರೆ, ಕಾಡು ಜನ ನಿಂತಿದ್ದಾರೆ ಕೆಲವರು, ಹಣ್ಣೆಲ್ಲ ಇಟ್ಟಿದ್ದಾರೆ ತಗೊಳ್ಳಿ ಅಂತ ಹೇಳಿದ್ರಂತೆ. ಇವರು ಅಲ್ಲೇ ತೊರೆಯಲ್ಲಿ ಸ್ನಾನ ಮಾಡಿ ಅಲ್ಲೇ ಪೂಜೆ ಮಾಡಿ ಆ ನೈವೇದ್ಯ ಮಾಡಿ ಅದೇ ಹಣ್ಣು ತಿಂದ್ರಂತೆ. ಎಲ್ಲಿದ್ದೀವಿ ನಾವು ಅಂತ ಕೇಳಿದ್ರಂತೆ. ಅವ್ರು ಹೇಳ್ತಾರೆ, ನೀವೀಗ ಚೋಳ ರಾಜ್ಯದಲ್ಲಿಲ್ಲ, ಕನ್ನಡದ ರಾಜ್ಯಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರಂತೆ. ಕನ್ನಡದ ರಾಜ್ಯಕ್ಕೆ ಬಂದಿದ್ದೀವಿ. ಅವ್ರು ಹೇಳ್ತಾರೆ, ಮುಂದೆ ಹೆಂಗೆ ಹೋಗಬೇಕು ನಾವು, ಎಲ್ಲಿ ಹೋಗಬೇಕು ದಾರಿ ತೋರಿಸಿ ಅಂದಾಗ ಒಬ್ಬ ಮನುಷ್ಯನ ಗೊತ್ತು ಮಾಡಿಕೊಡ್ತಾರೆ, ಮುಂದೊಂದು ಊರಿದೆ ಇಲ್ಲಿ, ಆ ಊರಿಗೆ ಹೋಗಿ ಅಲ್ಲಿ ಬ್ರಾಹ್ಮಣರೊಬ್ಬರು ಇದ್ದಾರೆ ನಿಮ್ಗೆ ಸಹಾಯ ಮಾಡ್ತಾರೆ ಅವರು ಅಂತ. ಮಧ್ಯಾಹ್ನ ನಡ್ಕೊಂಡು ಮಧ್ಯಾಹ್ನ ಹೊತ್ತಿಗೆ ಒಂದು ಮನೆಗೆ ಬರ್ತಾರೆ, ಸಣ್ಣ ಊರು. ಅಲ್ಲಿ ಬಂದಾಗ ಆ ಗೃಹಿಣಿ ಹೆಸರು ಚೇಲಾಚಲಾಂಬ ಅಂತ, ಚೆನ್ನಾಗಿ ಹೆಸರಿದೆ ಚೇಲಾಚಲಾಂಬ ಅಂತ. ಆಕೆ ಗುರುಗಳ ಬಗ್ಗೆ ಬಹಳ ವಿಶ್ವಾಸ, ರಾಮಾನುಜರ ಬಗ್ಗೆ ತುಂಬ ಕೇಳಿದ್ದಾಳೆ, ಆಕೆ ನೋಡಿಲ್ಲ. ಆದರೆ ಬಿಳಿ ಬಟ್ಟೆಯಲ್ಲಿದ್ದಾರಲ್ಲ, ಗುರುತು ಹೆಂಗೆ ಹತ್ತಬೇಕು? ನಂತರ ಹೇಳ್ಕೊಂಡಾಗ ಹೇಳ್ತಾರೆ, ನಾವು ರಾಮಾನುಜರ ಭಕ್ತರು, ನಾವು ಅಲ್ಲಿ ತುಂಬ ಕೇಳಿದ್ದೇನೆ ಅವ್ರ ಮಾತು, ನೀವು ಶ್ರೀರಂಗದಿಂದ ಬಂದರೆ ಅವ್ರ ಹೆಸರು ಕೇಳಿದ್ದೀರಾ ಅಂತ ಕೇಳ್ತಾಳೆ. ಇವ್ರಿಗೆ ಕೇಳಿದ್ದೇನಮ್ಮ, ನಾ ಹೆಸರು ಕೇಳಿದ್ದೇನೆ ಅಂತಾರೆ. ಆಕೆ ನಮಸ್ಕಾರ ಮಾಡೋ ಹೇಳ್ತಾಳೆ, ಇದೇ ಪಾದಕ್ಕೆ ನಮಸ್ಕಾರ ಮಾಡಿದ್ದೆ ನಾನು ಹಿಂದಕ್ಕೆ ಅಲ್ಲಿ ಅಂತ. ನೋಡಿದ್ಲೋ ಏನೋ ಗೊತ್ತಿಲ್ಲ, ಹೇಳ್ತಾಳೆ ಪಾದ ನೋಡಿದ್ದೆ ಅಂತ. ಆಮೇಲೆ ಆಕೆಗೆ ದೀಕ್ಷೆ ಕೊಟ್ರಂತೆ, ಆಕೆ ಗಂಡನ ದೀಕ್ಷೆ ಕೊಟ್ಟರು, ಅವನಿಗೆ ರಂಗದಾಸ ಅಂತ ಹೆಸರು ಕೊಟ್ಟರು. ಗಂಡ ಹೆಂಡತಿ ಇಬ್ಬರು ದೀಕ್ಷೆ ತಗೊಂಡ್ರು. ಅಲ್ಲಿಂದ ಮುಂದೆ ಅವ್ರ ಮಾರ್ಗದರ್ಶನ ಮಾಡಿ ಒಂದು ಸಣ್ಣ ಊರು ಬರ್ತದೆ ಸಾಲಗ್ರಾಮ ಅಂತ. ಇವತ್ತಿಗೂ ಶ್ರೀವೈಷ್ಣವರಿಗೆ ಬಹಳ ಮುಖ್ಯ ಪ್ರದೇಶ ಅದು ಸಾಲಗ್ರಾಮ ಅಂತ ಒಂದು ಊರು. ಅಲ್ಲಿ ಸಾಲಗ್ರಾಮದಲ್ಲಿ ಇಬ್ಬರು ಆಂಧ್ರ ಪೂರ್ಣರು ಅಂತೊಬ್ಬರು, ಎಷ್ಟು ಜನ ಪೂರ್ಣರು ಬರ್ತಾರೆ ನೋಡಿ, ಬೆಳಗ್ಗೆ ನೆನೆಸ್ಕೋತಾ ಇದ್ದೆ ನಾನು. ಕಾಂಚಿಯಲ್ಲಿ ಕಾಂಚಿ ಪೂರ್ಣರು, ತಿರುಪತಿಯಲ್ಲಿ ಶ್ರೀಶೈಲ ಪೂರ್ಣರು, ಶ್ರೀರಂಗದಲ್ಲಿ ಮಹಾಪೂರ್ಣರು, ಹೀಗೆ ಬಂದಾಗ ಇವರು ಆಂಧ್ರ ಪೂರ್ಣರು ಅಂತ. ಅವ್ರ ಮನೇಲಿ ಇರ್ತಾರೆ ಒಂದು ವಾರ 15 ದಿವಸ ಇರ್ತಾರೆ ಅವ್ರ ಮನೇಲಿ, ಅವ್ರಿಗೂ ದೀಕ್ಷೆ ಕೊಡ್ತಾರೆ. ಆಮೇಲೆ ಆಂಧ್ರ ಪೂರ್ಣರು ಅವ್ರ ಜೊತೆಗೆ ಸಾಲಗ್ರಾಮದಿಂದ ಹೊರಡ್ತಾರೆ. ಹೊರಟು ಎಲ್ಲಿಗೆ ಹೋಗಬೇಕು ಅಂದರೆ ಒಂದು ಊರು ಬರ್ತಾರೆ, ತೊಂಡನೂರು ಅಂತ ಒಂದು ಊರು. ತೊಂಡನೂರು ಗ್ರಾಮಕ್ಕೆ ಬಂದಿರ್ತಾರೆ. ತೊಂಡನೂರು ಭಾಳ ಪ್ರಸಿದ್ಧವಾದಂಥ ಊರು ಆವಾಗ. ತೊಂಡನೂರು ಯಾವುದು ಅಂದರೆ ಅದು ತೊಂಡನೂರು ಅಥವಾ ತೊಣ್ಣೂರು ಅಂತ ಕರೀತಿದ್ರಂತೆ. ಇವತ್ತು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯೊಳಗೆ ಪಾಂಡವಪುರ ತಾಲೂಕಿನಲ್ಲಿರುವಂಥ ಊರು ಅದು. ಹೊಯ್ಸಳರ ಕಾಲಕ್ಕೆ ಬಹಳ ಪ್ರಸಿದ್ಧವಾದ ನಗರ ಆಗಿತ್ತು. ಅದನ್ನು ಯಾದವ ನಾರಾಯಣ ಚತುರ್ವೇದಿ ಮಂಗಲ ಅಂತ ಬರೆದಿದ್ದಾರೆ ದಾಖಲೆಯೊಳಗೆ. ಯಾದವ ನಾರಾಯಣ ಚತುರ್ವೇದಿ ಮಂಗಲ ಅಂತ ಬರೆದಿದ್ದಾರೆ. ಆ ಊರಿಗೆ ಬಂದ್ರಂತೆ.